ಸರೋಜ ಗಿಫ್ಟ್ ಕೊಡೋ ಒಡವೆ ಎಲ್ಲ ಇಟ್ಕೊಂಡಿದ್ದೆ ತಾನೆ? ಹಾ ರೀ, ಇಟ್ಕೊಂಡಿದ್ದೀನಿ, ಇದೇ ಬ್ಯಾಗಲ್ಲಿದೆ. ಸರಿ ಹೊಡು. ಅರೇ, ಅಮೃತಾಗ ಒಂದು ಮಾತು ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಸರಿ, ಬೇಗ ಬಾ. ಹಾ ರೀ. ಹಲೋ. ಹಾ, ಬಂದು ಸೈನ್ ಮಾಡ್ತೀನಿ. ಓಕೆ, ಬಾಯ್ ಸರೋಜ. ಆಯ್ತಮ್ಮ, ಹೊರಡೋಣ. ಚಿಕ್ಕಪ್ಪ, ಚಿಕ್ಕಮ್ಮ, ನಾವು ಬರ್ತೀವಿ. ಹೋಗಿ ಬನ್ನಿ, ಒಳ್ಳೇದಾಗಲಿ. ಅತ್ತೆ, ನೀವು ಬಂದಿದ್ರೆ ಚೆನ್ನಾಗಿರ್ತಾಯಿತ್ತು. ಪರವಾಗಿಲ್ಲ ಬಿಡಮ್ಮ, ನೆಕ್ಸ್ಟ್ ಟೈಮು ಮದುವೆಗೆಲ್ಲ ಒಟ್ಟಿಗೆ ಹೋಗೋಣ. ಸರಿ ಅತ್ತೆ, ನಿಮ್ಮ ಇಷ್ಟ. ಸರೋಜ, ಲೇಟ್ ಆಗ್ತಿದೆ, ಹೊರಡೋಣ. ಹಾಂ, ಬರ್ತೀವಿ. ಅಮೃತ, ನೀನು ಮನೇಲಿದ್ದು ಏನು ಮಾಡ್ತೀಯ? ನಮ್ಮ ಜೊತೆನೇ ಬರ್ಬೋದಿತ್ತಲ್ವಾ? ಹೌದು ಅಮೃತ, ನೀನು ಬಾ, ಹೋಗಿ ಬರೋಣ. ಇಲ್ಲಮ್ಮ, ನಾನು ಬರಲ್ಲ, ನೀವೇ ಹೋಗಿ ಬನ್ನಿ. ಸರಿಮ್ಮ, ನಿನ್ನ ಇಷ್ಟ, ಆದರೆ ಹುಷಾರು. ಬಂದ್ರಾ? ಬನ್ನಿ ಬನ್ನಿ. ಯಾಕೆ ಇಷ್ಟು ಲೇಟ್ ಆಯ್ತು? ಹಾ, ಬರೋದು ಲೇಟ್ ಆಯ್ತು. ಸರಿ, ಪರವಾಗಿಲ್ಲ, ಬೇಗ ಹೋಗಿ ಮಯೂರಿನ ರೆಡಿ ಮಾಡಿಬಿಡಿ. ಚಿತ್ರ, ಬಾಮ್ಮ ಇಲ್ಲಿ. ಏನು ಸಿಕ್ಕತ್ತೆ? ಇವರು ಪಾರ್ಲರಿಂದ ಬಂದಿದ್ದಾರೆ, ಕರ್ಕೊಂಡು ಹೋಗಿ ಮಯೂರಿ ರೂಮ್ ತೋರಿಸ್ಬಿಡು, ರೆಡಿ ಮಾಡಿಸ್ಬಿಟ್ಬಿಡಿ. ಓ, ಇವರೇನಾ ಬ್ಯೂಟಿಷನ್ನು? ಬನ್ನಿ ಬನ್ನಿ. ಏ ವಿಕ್ರಮ್ ಅವರೇ, ಬನ್ನಿ ಬನ್ನಿ ಬನ್ನಿ. ಹಾಯ್, ಇವರು ನಮ್ಮ ಮನೆಯವರು ಸರೋಜ. ಓ, ನಮಸ್ತೆ. ಹೇಮಾ, ಒಂದು ನಿಮಿಷ. ಇವರು ಗೊತ್ತು, ಇವರು ವಿಕ್ರಮ್, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್. ಹಾಗೆ ಇವರು ಅವ್ರ ಶ್ರೀಮತಿಯವರು. ನಮಸ್ತೆ, ನೀವು ಬಂದು ತುಂಬ ಒಳ್ಳೆಯದಾಯ್ತು. ಹೌದು, ಅರ್ಜುನ್ ಮಯೂರಿ ಎಲ್ಲಿ? ಅಲ್ಲಿದ್ದಾರೆ ನೋಡಿ. ಮಯೂರಿ? ಅಮ್ಮವ, ಒಂದು ನಿಮಿಷ ಅರ್ಜುನ್ ಕರ್ಕೊಂಬಮ್ಮ ಇಲ್ಲಿ. ಹಾಂ, ಒಂದು ನಿಮಿಷ ಬಂದೆ. ಅರ್ಜುನ್, ಒಂದು ನಿಮಿಷ ಬಾ. ಎಲ್ಲಿಗೆ? ಮಾವ ಕರಿತಿದ್ದಾರೆ, ಬಾ. ಎಕ್ಸ್ಕ್ಯೂಸ್ ಮೀ. ಇವನು ನನ್ನ ಮಗ ಅರ್ಜುನ್. ಮಯೂರಿ, ನನ್ನ ಮಗನ ಮದುವೆ ಆಗ್ತಾ ಇರೋ ಹುಡುಗಿ. ಇವ್ರಿಬ್ರದ್ದು ಎಂಗೇಜ್ಮೆಂಟು. ಅರ್ಜುನ್ ನನಗೆ ತುಂಬ ಚೆನ್ನಾಗಿ ಗೊತ್ತು. ಹೌದಾ? ಹೇಗೆ? ಅವ್ರು ಎಷ್ಟು ದಿನ ನನ್ನ ಹತ್ರನೇ ಕೆಲಸ ಮಾಡ್ತಾ ಇದ್ದಿದ್ದು. ಬಟ್ ಅರ್ಜುನ್ ನಿಮ್ಮ ಮಗ ಅಂತ ನನಗೆ ಗೊತ್ತಿರಲಿಲ್ಲ. ಅಲ್ಲ ಅರ್ಜುನ್, ಇಷ್ಟು ದಿನ ನೀವು ವಿಷ್ಣು ಅವ್ರ ಮಗ ಅಂತ ನನ್ನ ಹತ್ರ ಯಾಕೆ ಮುಚ್ಚಿಟ್ರಿ? ನಿಮ್ಮ ಮಗ ತುಂಬ ಒಳ್ಳೆಯವರು.
ಒಳ್ಳೆ ಗುಣ, ಒಳ್ಳೆ ನಡತೆ, ಒಟ್ಟಿನಲ್ಲಿ ಹೇಳಬೇಕು ಅಂದರೆ ನಿಮ್ಮ ಮಗ ಮುತ್ತಿನಂತವರು. ಅಲ್ಲ ಅರ್ಜುನ್, ನಿಮ್ಮ ತಂದೆಯವ್ರದ್ದು ಇಷ್ಟು ದೊಡ್ಡ ಕನ್ಸ್ಟ್ರಕ್ಷನ್ ಕಂಪ್ನಿ ಇರುವಾಗ ನೀವು ನನ್ನ ಹತ್ರ ಬಂದು ಯಾಕೆ ಕೆಲಸಕ್ಕೆ ಸೇರಿಕೊಂಡ್ರಿ? ಅದು ನನಗೆ ಸುಳ್ಳು ಹೇಳಿ. ಅದು ಸರ್, ನಿಮ್ಮ ಹತ್ರ ಒಂದು ಮುಖ್ಯವಾದ ಒಂದು ಕೆಲಸ ಕಲಿಬೇಕಾಗಿತ್ತು ಅದಕ್ಕೆ. ಬಟ್ ಅದು ನಮ್ಮ ಅಪ್ಪನ ಕಂಪ್ನಿಲಿ ಇದ್ದಿದ್ರೆ ಕಲಿದಕ್ಕೆ ಆಗ್ತಾ ಇರಲಿಲ್ಲ. ಅದೇ ಒಂದು ಮಾತು ಸರ್, ಅದನ್ನ ನೀವು ತುಂಬ ಚೆನ್ನಾಗಿ ಕಲಿಸ್ಕೊಟ್ಟಿದ್ದೀರಾ. ಐ ಮೀನ್, ನಿಮ್ಮ ಮನೆಯವರೆಲ್ಲ ಸೇರಿ ಕಲಿಸಿದ್ದೀರಾ? ಏನು ಹೇಳ್ತಿದ್ದೀರಾ ಅರ್ಜುನ್? ಅಲ್ಲ, ನಿಮ್ಮ ತಂದೆ ಕಂಪ್ನಿಲಿ ಕಲಿಯೋಕ್ಕಾಗದೇ ಇರೋದನ್ನ ನನ್ನ ಹತ್ರ ಕಲಿತಿದ್ರ, ಏನದು? ನಿಮ್ಮ ಮಗಳನ್ನೇ ಲವ್ ಮಾಡೋದು ಅಂಕಲ್, ಆದರೆ ಏನು ಮಾಡೋದು, ನಿಮ್ಮ ಮಗಳು ಅರ್ಜುನ್ನ ನನಗೆ ಬಿಟ್ಕೊಟ್ಲು. ಬಿಟ್ಕೊಟ್ಲು ಅನ್ನೋದಕ್ಕಿಂತ ನಾನೇ ಕಿತ್ಕೊಂಡೆ. ಅದು ಕೆಲಸದ ಜೊತೆ ಜೊತೆಯಲ್ಲಿ ಫ್ಯಾಮಿಲಿ ಜೊತೆ ಹೇಗೆ ಬೆರಿಬೇಕು, ಹಾಗೆ ವರ್ಕಲ್ಲಿ ಹೇಗೆ ಪಂಕ್ಚುಯಾಲಿಟಿ ಇರಬೇಕು, ಅದನ್ನೆಲ್ಲ ನಿಮ್ಮಿಂದ ಕಲಿತೆ. ದೇವ್ರ ಮೇಲೆ ಹೇಗೆ ಭಕ್ತಿ ಇರಬೇಕು ಅಂತ ನಿಮ್ಮ ಮಗಳಿಂದ ಕಲಿತೆ. ಹಾಗೆ ಮೇಡಮ್ ಮಾಡೋ ಕಾಫಿ ರುಚಿ ಸೂಪರ್ ಸರ್. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ನಿಮ್ಮ ಹತ್ರ ಕೆಲಸಕ್ಕೆ ಸೇರಿದಾಗಿಂದ ಜೀವನಕ್ಕೆ, ಜೀವನ ಮಾಡೋದಕ್ಕೆ ಬೇಕಾಗಿರೋ ವಿಷಯಗಳನ್ನ ಕಲ್ತ್ಕೊಂಡೆ ಸರ್. ಆಹಾ ಅರ್ಜುನ್, ನಿನ್ನ ಟ್ಯಾಲೆಂಟಿಗೆ ಮೆಚ್ಚಲೇಬೇಕು ಕಣೋ. ಅಲ್ಲ, ಅಮೃತ ಹಿಂದೆ ಸುತ್ತೋದಕ್ಕೆ ಕೆಲಸಕ್ಕೆ ಸೇರಿಕೊಂಡು ಈಗ ಅದನ್ನು ಮುಚ್ಚಿಟ್ಟು ಬೇರೆ ಏನೋ ಕತೆ ಕಟ್ಟಿ ಎಲ್ಲರನ್ನೂ ಮಂಗ ಮಾಡಿಬಿಟ್ಟಿಯಲ್ಲ ಕಳ್ಳ. ಶಮ ಬೇಗ ಬಾರೋ, ನೋಡು ಇದನ್ನೆಲ್ಲ ತೊಗೊಂಡೋಗಿ ಅಲ್ಲಿಟ್ಟು ಅಲ್ಲಿರೋ ಪೂಜೆ ಸಂಬಂಧ ತೊಗೊಂಡೋಗಿ ಅಮ್ಮಂಗೆ ಕೊಡು. ಬೇಗ ಯಾಕೋ ಒಂಥರ ಇದೆಯಾ, ಏನಾಯ್ತು ನಿನಗೆ? ಯಾಕೋ ಮನ್ಸರಿಲ್ಲ ಬ್ರದರ್. ಏಯ್, ಇವತ್ತು ನಿನ್ನ ನಿಶ್ಚಿತಾರ್ಥ ಕಣೋ. ಇನ್ನು ಸ್ವಲ್ಪ ಹೊತ್ತಲ್ಲಿ ನೀನು ಮಯೂರಿ ಕೈಗೆ ರಿಂಗ್ ತೋಡಿಸ್ಬೇಕು. ಮಯೂರಿನೂ ನಿನ್ನ ಕೈಗೆ ರಿಂಗ್ ತೋಡಿಸ್ತಾಳೆ ಅಂತ ಗೊತ್ತು ತಾನೆ? ಅದೆಲ್ಲ ಗೊತ್ತು ಬ್ರದರ್. ವಿಕ್ರಮ್ ಸರ್, ಸರೋಜಾ ಮೇಡಮ್ ಎಲ್ಲರೂ ಬಂದಿದ್ದಾರೆ, ಆದರೆ ಬರಬೇಕಾದವರೇ ಬಂದಿಲ್ಲ. ಏನು, ಅಮೃತ್ ಅವ್ರು ಬಂದಿಲ್ಲ ಅಂತಾನ? ಏಯ್, ನಿಂಗಿನ್ನೂ ಬುದ್ಧಿ ಬಂದಿಲ್ವಾ? ಅದೇಗೆ ಹೇಳಬೇಕು ನಿನಗೆ? ಅಲ್ಲ, ಒಳ್ಳೆ ಮಾತಲ್ಲಿ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ಲ ಅನ್ಸುತ್ತೆ. ಅದಾಗಲ್ಲ ಬ್ರದರ್, ನಾನು ಅಮೃತ ಅವ್ರನ್ನ ತುಂಬ ತುಂಬ ಪ್ರೀತಿಸ್ತೆ ಅಂತ ಗೊತ್ತಪ್ಪ. ಆದರೆ ಅಮೃತ ಅವರು ನಿನ್ನ ಪ್ರೀತಿಸ್ಬೇಕಲ್ಲ. ನೋಡು ಅರ್ಜುನ್, ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ. ಪ್ರೀತಿ ಅನ್ನೋದು ಚಪ್ಪಾಳೆ ಇದ್ದ ಕಣೋ. ಇಬ್ಬರು ಪರಸ್ಪರ ಪ್ರೀತಿ ಮಾಡಿದ್ರೇ ಅದನ್ನ ಪ್ರೀತಿ ಅಂತ ಅನ್ಸ್ಕೊಳ್ಳೋದು, ಅದಕ್ಕೆ ಬೆಲೆ ಇರೋದು. ಸೌಂಡ್ ಬರುತ್ತಲ್ಲ ಆ ಥರ. ನೋಡು, ಇದೇ ಲಾಸ್ಟ್. ಅಮೃತ ಅವ್ರ ಬಗ್ಗೆ ನಾನು ಮುಂದೆ ಮಾತಾಡಬೇಡ, ಅವ್ರ ಹೆಸರು ಕೂಡ ಎತ್ತಬೇಡ. ಯಾಕೋ ಮನ್ಸು ತಡಿತಾ ಇಲ್ಲ ಕಣೋ, ಅಟ್ಲೀಸ್ಟ್ ಫೋನ್ ಮಾಡಾದರೂ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಒಂದೇ ಒಂದ್ಸಲ ಮತ್ತೆ ಅಮೃತ ಅವ್ರು ನೆನಪು ಮಾಡ್ಕೊಳ್ಳಲ್ಲ. ಇಲ್ಲ ಕಣೋ, ರುದ್ರನಿಗೆ ಬೇಕಾಗಿರೋದು ಆ ನಾಗಮಣಿ. ಪ್ರೇರಿತ ಪರ ದಿಕ್ಕೂರ ಪ್ರಭ ಅರ್ಪಿಸು ಶಂಕರಾ.